ಸರ್ ಅದ್ಭುತವಾಗಿದೆ ಸಿನಿಮಾ ನಾನು ಇದು ಎರಡನೇ ಸಲ ಬರ್ತಿರೋದು ಫಸ್ಟ್ 6 ಗಂಟೆ ಶೋಗೆ ಬಂದಿದೆ ಇದು ಎರಡನೇ ಸಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಯಾರು ಏನೇ ನೆಗೆಟಿವ್ ಹೇಳಿ ಸರ್ ತಲೆ ಕೆಡಿಸ್ಕೊಂಡ್ರೆ ಆಡಿಯನ್ಸ್ ಬಂದು ಥಿಯೇಟರ್ ನೋಡಿದಾಗ ಅದರ ಫೀಲ್ ಗೊತ್ತಾಗುತ್ತೆ ಹಾಲಿವುಡ್ ಲೆವೆಲ್ಗೆ ಮೇಕಿಂಗ್ ಮಾಡಿದ್ದಾರೆ ಆಮೇಲೆ ವಿಜುಲೇಷನ್ಸ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ತಲೆನೇ ಕೆಡಿಸ್ಕೊಂಡ್ರೆ ನೆಗೆಟಿವ್ ರಿವ್ಯೂಸ್ಗೆ ಆರಾಮಾಗಿ ಬನ್ನಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಿ ಬೇರೆ ಪ್ರಪಂಚಕ್ಕೆ ಹೋಗ್ತೀರಾ ರಂಗಿತರಂಗ ಪಾರ್ಟ್ 2 ಅನ್ನಿ 3 ಅನ್ನಿ 4 ಅನ್ನಿ 5 ಅನ್ನಿ ಬಟ್ ಆ ಕಥೆನೇ ಬೇರೆ ಈ ಕಥೆನೇ ಬೇರೆ ನಿಮಗೆ ಶ್ಯಾಡೋ ಬರುತ್ತೆ ಅನ್ನೋದು ಬಿಟ್ರೆ ಅದಕ್ಕೂ ಇದಕ್ಕೂ ಅಜಗಜಾಂತರ ಕಥೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಕನ್ನಡ ಚಿತ್ರ ಬೆಳೆಸಿ ಅಷ್ಟೇ ಹೇಳ ನಾನು ಥ್ಯಾಂಕ್ ಯು ಸೂಪರ್ ಆಗಿದೆ ಸರ್ ಏನು ತುಂಬಾ ಇಷ್ಟ ಆಗಿದ್ ಪಾಯಿಂಟ್ ಏನು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಥ್ರಿಲ್ಲರ್ ಚೆನ್ನಾಗಿದೆ ಮಿಸ್ಟೇಕ್ ಇಲ್ಲ ಥ್ರಿಲ್ಲರ್ ಸಬ್ಜೆಕ್ಟ್ ಯಾತ್ರಾ ಥ್ರಿಲ್ಲಿಂಗ್ ಕೊಡುತ್ತೆ ಸರ್ ಸರ್ ಹೆಂಗ್ ಬೋರಾಗ ಅನ್ಸಲ್ಲ ಮೇಕಿಂಗ್ ಮಾತ್ರ ಹಾಲಿವುಡ್ ರೇಂಜ್ ಅಲ್ಲಿ ಸೆಕೆಂಡ್ ಹಾಫ್ ಮಾತ್ರ ಸೀನರಿ ಸರ್ ಚೆನ್ನಾಗಿ ತೋರಿಸಿದ್ರು ಸ್ಪೆಷಲಿ ಫೈಟ್ ಸೀನ್ಸ್ ಲಾಸ್ಟ್ ಕಂಟಿನ್ಯೂಸ್ ಆಗಿ ತಗ್ತಿದ್ರಲ್ಲ ಅದು ಸೂಪರ್ ನೋಡ್ಬಾ ಸರ್ ವರ್ಕ್ ಆಗಿರಬಹುದು ಕ್ಯಾಮೆರಾ ವರ್ಕ್ ಆಗಿರಬಹುದು ಎಲ್ಲ ಅಲ್ಟಿಮೇಟ್ 3 ಅವರ್ಸ್ ಕುತ್ಕೊಂಡು ನೋಡಬಹುದು ಎಲ್ಲೂ ಬೇಜಾರ್ ಅನ್ಸಲ್ಲ ತುಂಬಾ ಜನ ರಂಗಿತರಂಗ ಪಾರ್ಟ್ 2 ನೇ ಸೇಮ್ ಹಾಗೆ ಎಳೆಸಿಬಿಟ್ಟು ಇಲ್ಲ ಸರ್ ಅದೇ ಆ ಜೋನರ್ ಅಲ್ಲಿ ಅಂದ್ರೆ ಆ ಸೈಡ್ ಶೂಟಿಂಗ್ ಮಾಡಿರೋದೇ ನನಗೆ ಅನಿಸಬಹುದು ಚೆನ್ನಾಗಿದೆ ಬಟ್ ನೋಡಬಹುದು ಮೋಸ ಇಲ್ಲ ಚೆನ್ನಾಗಿದೆ ಸುದೀಪ್ ಅವರ ಬಗ್ಗೆ ಮಾತಾಡಂಗಿಲ್ಲ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಫಿಲಂಗೋಸ್ಕರ ಪ್ರಯತ್ನ ಚೆನ್ನಾಗಿದೆ ಯಶಸ್ವಿ ಆಗುತ್ತೆ ಇದು ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ ಅದು ಬಿಟ್ಟು ಬೇರೆ ಏನು ಇಲ್ಲ ಸರ್ ರಾರಾ ರಕ್ಕಮ್ಮ ಸರ್ ಸುದೀಪ್ ಆಕ್ಟಿಂಗ್ ಬಿಟ್ಟು ಬೇರೆ ಯಾರು ತುಂಬಾ ಇಷ್ಟ ಆಯ್ತು ಸುದೀಪ್ ಆಕ್ಟಿಂಗ್ ನಿರೂಪಕಂ ಅದರಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ಇದ್ದಾರೆ ಸಿನಿಮಾದಲ್ಲಿ ಅವ್ರ ಬಗ್ಗೆ ಏನು ಅವ್ರ ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನೀವೇ ಹೋಗಿ ನೋಡಬೇಕು ನಾವು ಹೇಳಿದ್ರೆ ಚಂದ ಇರೋದಿಲ್ಲ 3D ಎಲ್ಲ ಹೇಗಿತ್ತು ಸೂಪರ್ ಸೂಪರ್